ಬೇಕಾಗಿಲ್ಲ ರೀ ಅವರು ಪೂಜೆ ಮಾಡ್ಕೊಂಡ್ರೆ ಅವರು ಮಾಡ್ಕೊಳ್ಳಿ ನಾವು ಯಾಕೆ ಈ ಜನ ಯಾಕೆ ಪಾಪದ ದುಡಿದಿದ್ದೆಲ್ಲ ತಗೊಂಡು ಹೋಗಲ್ಲ ಹಾಕ್ಬೇಕು ಅವರು ದುಡಿಲಿ ಪ್ರತಿಯೊಬ್ಬರಿಗೂ ದುಡಿಯೋಕೆ ಒಂದು ಅವಕಾಶ ಇದೆ ನಾ ಇನ್ನೊಬ್ಬರ ಜೋಬ್ನಲ್ಲಿ ಕೈ ಇಟ್ಕೊಂಡು ದುಡಿಯುವಂಥ ದುಡಿಮೆ ಅಲ್ಲ ಅದು ನೀವು ಕಾಣದ ದೇವರಿಗೆ ನೀವು ಮಂಗಳ ಅದೇ ಏನೇನೋ ಬಟ್ಟೆ ಹಾಕ್ತೀರಿ ಎಲ್ಲ ಮಾಡಿ ಅದಕ್ಕೆ ನೀವು ದುಡ್ಡು ಹಾಕ್ರಿ ಅಂದರೆ ಇವರು ಹಾಕ್ತಾರೆ ಆದರೆ ಈಗೆಲ್ಲ ತಿಳುವಳಿಕೆ ಬಂದಿದೆ ಹಾಕಲ್ಲ ದುಡ್ಡು ಆಗ ಅವ್ರೇನು ಮಾಡ್ತಾರೆ ನಿನಗೇನು ತೀರ್ಥ ಪ್ರಸಾದ ಕೊಡಲ್ಲ ಅಂತಾರೆ ಆ ತೀರ್ಥ ಕುಡಿಬಾರ್ದು ಯಾಕೆಂದರೆ ಅದು ಎಷ್ಟೋ ದಿನ ಕಿಲುಬಿರುತ್ತೆ ಎಷ್ಟೋ ದಿನ ವಾಂತಿ ಮಾಡ್ಕೊಂಡಿದ್ದಾರೆ ಅವೆಲ್ಲ ಅವೈಜ್ಞಾನಿಕವಾದದ್ದು ಈ ಶುದ್ಧವಾದ ಕೈ ತೊಳೆಯಲ್ಲ ಮಾಡಲ್ಲ ಅದು ನಮ್ಮ ಮನೆಗಳಲ್ಲಿ ನೀರಿಲ್ವಾ ಆ ಇವನು ಗಂಗಾ ಜಲ ಅಂತ ತಂದುಕೊಟ್ಟ ಟೋಪಿ ಹಾಕ್ತಾರೆ ನೋಡ್ರಿ ಆ ಮಂತ್ರಿ ಯಾರು ಹಾಂ ಕೃಷ್ಣಯ್ಯ ಶೆಟ್ಟಿ ಅಲ್ಲ ಜನ ಎಲ್ಲ ಒದ್ದಾಡ್ತಿದ್ದಾರೆ ಕುಡಿಯೋ ನೀರಿಲ್ಲ ನಾನು ಲಾರಿಯಲ್ಲಿ ಅಲ್ಲಿಂದ ಟ್ಯಾಂಕರ್ನಿಂದ ತರಿಸಿದ್ದೀನಿ ಗಂಗಾ ಜಲ ಅಂತ ನಮಗೊಂದು ಮಿಳ್ಳೆ ಕೊಟ್ಟು ಕಳಿಸಿದ್ರು ಅವ್ನ ಮುಖಕ್ಕೆ ಹೂ ಕಳಿಸ್ತೀವಿ ನಾವು ಏನು ಬುದ್ಧಿ ಇದೆಯಾ ನಿಮಗೆ ಅಲ್ಲಿ ಗಂಗಾಜಲ್ ಗಂಗೆಯೊಳಗೆ ನೀವು ಹೋಗಿ ನೋಡ್ರಿ ಹೆಣಗಳು ತೇಲ್ತಾ ಇದ್ದಾವೆ ಅಲ್ಲಿ ಹೆಣ ಸುಟ್ಟು ಸುಟ್ಟು ಗಂಗೆಗೆ ಎಸಿತಾರೆ ಅವೆಲ್ಲ ನಾವು ದೋಣಿಗಳಲ್ಲಿ ಹೋದರೆ ತಲೆ ತಲೆ ಬುರುಡೆಗಳೆಲ್ಲ ತಗಲ್ತವೆ ಅಷ್ಟು ಗಂಗೆನ ಹೊಲಸು ಮಾಡಿಟ್ಟಿದ್ದಾರೆ ಕಾವಿ ನದಿಗಳು ಹೊಲಸಾಗಿದೆ ಇವತ್ತು ಇಲ್ಲಿ ಕೆರೆದು ಅದೇ ಪರಿಸ್ಥಿತಿ ಇದೆ ಅದಕ್ಕೆ ಪೂಜೆ ಅಂದರೆ ಕೆರೆಯನ್ನು ಶುದ್ಧವಾಗಿಡೋದು ಮನುಷ್ಯನ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಇದು ನೀವು ಕಲಿಸ್ಬೇಕು ಸರ್ಕಾರದವರು ಸಂಘ ಸಂಸ್ಥೆಗಳು ಪತ್ರಿಕಾ ನಿಧಿ ಪ್ರತಿನಿಧಿಗಳು ನಾವು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಹೇಳಬೇಕು ನೀ ಯಾವ್ಯಾವುದು ದೇವ್ರ ಹೆಸರುಗಳ್ಕೊಂಡು ಕುಣ್ಕೊಂಡು ದುಡ್ಡು ಕೊಡ್ರಿ ಅಂದರೆ ಕೊಡಬಾರ್ದು ಮತ್ತು ಆಕ್ಸಿಡೆಂಟ್ ಮಾಡ್ತಾರಲ್ಲ ಕೆಲವರು ಆಗ ಸರ್ಕಾರ ದುಡ್ಡು ಕೊಡ್ರಿ ಅಂತದೆ ಸರ್ಕಾರ ಅಲ್ಲ ಅದು ಯಾವನವನು ಇಂಜಿನಿಯರ್ ಇರ್ತಾನೆ ಯಾವನು ಸರಿಯಾಗಿ ಕೆಲಸ ಮಾಡಿರಲ್ಲ ಅವನ ಆಸ್ತಿಯನ್ನು ಮುಟ್ಟುಗಲು ಹಾಕ್ಕೊಂಡು ಇವ್ರಿಗೆ ದುಡ್ಡು ಕೊಡಿಸ್ಬೇಕು ಸರ್ಕಾರದ ಜವಾಬ್ದಾರಿ ಸರ್ಕಾರ ನಮ್ಮ ಹಣ ಅದು ಸಾರ್ವಜನಿಕರ ಹಣ ಸಾರ್ವಜನಿಕರ ಹಣವನ್ನು ಒಂದು ಪೈಸಾ ಕೂಡ ಇವ್ರು ಪೋಲ್ ಮಾಡಬಾರ್ದು ಅದಕ್ಕೇ ಸಾರ್ವಜನಿಕರ ಹಣ ಅವ್ರಿಗೆ ಕೊಡೋದಕ್ಕೆ ನಮಗೆ ಇಷ್ಟ ಇಲ್ಲಪ್ಪ